ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಮಲ್ಲೇಶ್ ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂತಂದರೆ ಕಿಚ್ಚನ ಪಂಚಾಯಿತಿ ಅಂದರೆ ಇವತ್ತು ನಡೆಯುವಂಥ ಒಂದು ಎಪಿಸೋಡ್ನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಸೊ ಪ್ರೋಮೋ ನೋಡ್ತಾ ಇದ್ರೆ ಅನಿಸುತ್ತೆ ಇವತ್ತೆಲ್ಲೋ ಸಂಗೀತ ಮತ್ತು ಕಾರ್ತಿಕ್ ಅವ್ರ ಟೀಮ್ಗೆ ಎಲ್ಲೋ ಗ್ರಹಚಾರ ಕೆಟ್ಟಿದೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ಸೊ ಇಲ್ಲಿ ಒಂದು ಎರಡು ಮೂರು ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಈ ಒಂದು ಪಂಚಾಯತಿನಲ್ಲಿ. ಸೊ ಇವತ್ತಿನ ಒಂದು ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಸೊ ಅದೇ ಮೊದಲೇ ಹೇಳ್ದಂಗೆ ಪ್ರತಾಪ್ ಏನು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಅವ್ರನ್ನ ಸ್ವಲ್ಪ ಎಲ್ಲೋ ಕಾಡಿಸಿದ್ರು ಈ ಒಂದು ವೀಕಲ್ಲಿ ಅಂತ ಅನಿಸುತ್ತೆ ನನಗೆ. ಕಾಣಿಸುತ್ತೆ ಕೂಡ ಅದು ಸಂಗೀತ ಮತ್ತು ತನಿಷಾ ಕಾರ್ತಿಕ್ ಅವರು ಇನ್ಕ್ಲೂಡಿಂಗ್ ಮೈಕಲ್ ಆ ಟೀಮಲ್ಲಿ ಯಾರ್ಯಾರಿದ್ದಾರೆ ಇನ್ಕ್ಲೂಡಿಂಗ್ ವರ್ತೂರು ಕೂಡ ಅವರು ಪ್ರತಾಪ್ ಅವ್ರ ಕ್ಯಾಪ್ಟನ್ಸಿನಲ್ಲಿ ಸಿಕ್ಕಾಪಟ್ಟೆ ಅವ್ರನ್ನ ಕಾಟ ಕೊಟ್ಟರು. ಸೊ ಅದ್ರ ಬಗ್ಗೆ ಮತ್ತು ಕೆಲವೊಂದು ಡಿಸಿಷನ್ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ ಕಿಚ್ಚ ಸುದೀಪ್ ಸರು. ಸೊ ಈ ಪಂಚಾಯತಿ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕೂಡಿರುತ್ತೆ ಅಂತ ಅನ್ಕೊತೀನಿ. ಸೊ ಅದ್ರ ಜೊತೆಗೆ ಮೊದಲನೇ ಒಂದು ಡಿಸ್ಕಸ್ ಏನು ಅಂತಂದರೆ ಮೈಕಲ್ ಮತ್ತು ಈಶಾನಿ ಅವರ ಒಂದು ಏನು ಉಸ್ತುವಾರಿ ವಹಿಸ್ಕೊಂಡಿದ್ರು. ಆ ಒಂದು ಟೈಮಲ್ಲಿ ಕೆಲವೊಂದು ಡಿಸಿಷನ್ಗಳನ್ನ ರಾಂಗ್ ತೊಗೊಂಡ್ರು ಮತ್ತು ಮೈಕಲ್ ಅವರು ಎಲ್ಲೋ ನಿಯತ್ತಾಗಿ ಇದಾನೆ ಅಂತ ಅನ್ಸ್ಕೊಂಡು ಬಟ್ ಕೆಲವೊಂದು ಡಿಸಿಷನ್ಗಳನ್ನ ರಾಂಗ್ ಆಗಿ ತೊಗೊಂಡ್ರು ಮತ್ತು ಅಪೋಸಿಟ್ ಟೀಮ್ಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕೆಲವೊಂದು ಡಿಸಿಷನ್ನ ತೊಗೊಂಡ್ರು ಅನ್ನೋದು ಅಲ್ಲಿ ಗೊತ್ತಿರುವಂಥ ವಿಚಾರಣೆ. ಸೊ ಆ ಒಂದು ಕೆಲವೊಂದು ಡಿಸಿಷನ್ಗಳ ಬಗ್ಗೆ ಮೈಕಲ್ ಅವ್ರಿಗೆ ಕ್ವಶನ್ಗಳು ಬರ್ತಾನೆ ಇರುತ್ತೆ. ಸೊ ಆಮೇಲೆ ಅದನ್ನು ಯಾಕೆ ಕ್ವಶನ್ ಮಾಡಿಲ್ಲ ಅಂತ ಅವರ ಒಂದು ಟೀಮ್ ಅವ್ರಿಗೂ ಕೂಡ ಅಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ನೋಡೋಣ ಯಾವ್ಯಾವ ರೀತಿಯಲ್ಲಿ ಉತ್ತರಗಳು ಕೊಡ್ತಾರೆ ಅಂತ. ಲಾಸ್ಟ್ ವೀಕಲ್ಲಿ ವಿನಯ ಒಂದು ಗ್ಯಾಂಗಿಗೆ ಸಖತ್ ಕ್ಲಾಸ್ ತೊಗೊಂಡಿದ್ರು ಸುದೀಪ್ ಸರು. ಬಟ್ ಈ ಒಂದು ವೀಕಲ್ಲಿ ಖಂಡಿತವಾಗ್ಲೂ ಸಂಗೀತ ಕಾರ್ತಿಕ್ ತನಿಷ ಅವರಿಗೆ ಆ ಒಂದು ಟೀಮ್ಗೆ ಸಖತ್ ಕ್ಲಾಸ್ ತೊಗೊಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದ್ರ ಜೊತೆಗೆ ಈ ಥರ ಒಂದು ಪಾಯಿಂಟ್ಸ್ಗಳ ವಿಷಯದಲ್ಲಿ ಪ್ರತಾಪ್ ಮಾಡಿದ್ರೆ ಒಂದು, ಆಮೇಲೆ ಮೈಕಲ್ ಮಾಡಿದ್ರೆ ಒಂದು ಅನ್ನೋ ರೀತಿಯಲ್ಲಿ ಪಾರ್ಶಿಯಾಲಿಟಿ ಇದೆಯಲ್ಲ, ಇದನ್ನು ಕ್ವಶನ್ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಪ್ರತಾಪ್ ಅವರಿಗೆ ಪಾಯಿಂಟ್ಸ್ ವಿಚಾರದಲ್ಲಿ ಯಾವ ಮಟ್ಟದಲ್ಲಿ ಇವ್ರು ನಡೆಸ್ಕೊಂಡ್ರು ಈ ಒಂದು ಟೀಮ್ ಅವರು ಅಂತ ಕ್ವಶನ್ ಬಂದೇ ಬರುತ್ತೆ. ಇಲ್ಲೇನಾಗಿದೆ ಅಂತಂದರೆ ಪ್ರತಾಪ್ ಅವರು ಒಂದು ಒಳ್ಳೆ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನ ಹಾಕಿದ್ದಾರೆ ಸಿರಿಯವ್ರ ಜೊತೆಗೆ ಸೇರಿಕೊಂಡು ಆ ಒಂದು ಬೊಂಬೆ ಆಟವಯ್ಯ ಅನ್ನೋ ಟಾಸ್ಕಲ್ಲಿ ಪಾಯಿಂಟ್ಸ್ಗಳು ಸರಿಯಾಗಿದೆ. ಬಟ್ ಅಲ್ಲಿ ಇವರು ಜೋರಾಗಿ ಕ್ವಶನ್ ಮಾಡಿದ್ರು ಈ ಪಾಯಿಂಟ್ಸ್ ಇನ್ನೂ ಬರಬೇಕು, ಹಾಗೆ ಬರಬೇಕು, ಹೀಗೆ ಬರಬೇಕು ಅಂತ ತನಿಷ್ ಅವರಂತೂ ಹೊಡೆಯೋ ಮಟ್ಟಕ್ಕೆ ಮಾತಾಡ್ತಾ ಇದ್ರು. ಸೊ ಆ ಒಂದು ಮಟ್ಟದಲ್ಲಿ ಮಾತಾಡ್ತಿರೋ ಜೊತೆಗೆ ವರ್ತೂರು ಸಂತೋಷ್ ಅವರು ಕೂಡ ಅದರಲ್ಲಿ ಸೇರ್ಕೊಂಡಿದ್ರು. ಸೊ ಈ ಥರದ್ದೆಲ್ಲ ನಡೆದಿರೋ ಟೈಮಲ್ಲಿ ಅಂದರೆ ಪಾಯಿಂಟ್ಸ್ ಸರಿಯಾಗಿದ್ದಾಗಲೇ ಈ ಥರ ಕ್ವಶನ್ ಮಾಡಿದ್ರು. ಆದರೆ ಮೈಕಲ್ ಅವರು ಪಾಯಿಂಟ್ಸ್ಗಳನ್ನ ಅವ್ರಿಗೆ ಕೊಡ್ತಿದ್ದಾರೆ ಮತ್ತು ಟಿಪ್ಸ್ ಕೊಡ್ತಿದ್ದಾರೆ ಅವ್ರಿಗೆ ಅಪೋಸಿಟ್ ಟೀಮ್ ಅವ್ರಿಗೆ, ಅಲ್ಲಿ ಕ್ವಶನ್ ಮಾಡಲಿಲ್ಲ ಇವರು. ಸೊ ಇಲ್ಲಿ ಗೊತ್ತಾಗುತ್ತಲ್ಲ ಯಾಕೆ ಯಾರನ್ನು ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸೊ ಪ್ರತಾಪ್ ಅವರು ಕ್ಯಾಪ್ಟನ್ ಆಗಿರೋದು ಇವರಿಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲು. ಸೊ ಅದಾದಮೇಲೆ ಅವ್ರನ್ನ ಜೋರು ಮಾಡ್ತಿದ್ದಾರೆ. ಆಮೇಲೆ ಮೈಕಲ್ ಅವ್ರಿಗೆ ಈ ಥರ ಒಂದು ಇಶ್ಯೂ ಆದಾಗ ಕ್ವಶನ್ನೇ ಮಾಡಲಿಲ್ಲ ಯಾರು ಕೂಡ. ಇವತ್ತು ಆ ಒಂದು ಡಿಸಿಷನ್ಗಳ ಬಗ್ಗೆ ಮನೆಯವ್ರ ಹತ್ರ ಖಂಡಿತವಾಗ್ಲೂ ಕ್ಲಾರಿಟಿ ತೊಗೊಂಡೇ ತೊಗೋತಾರೆ. ಮುಖ್ಯವಾಗಿ ಮೈಕಲ್ ಅವ್ರಿಗೆ ಕ್ವಶನ್ ಬಂದೇ ಬರುತ್ತೆ, ಯಾವ ರೀತಿಯಲ್ಲಿ ಆನ್ಸರ್ ಮಾಡ್ತಾರೆ ನೋಡಬೇಕು. ಜೊತೆಗೆ ಈಶಾನಿ ಅವ್ರಿಗೆ ಯಾಕೆ ಫೋರ್ಸ್ಫುಲಿ ಮೈಕಲ್ ಅವ್ರಿಗೆ ಆ ಥರ ಒಂದು ಡಿಸಿಷನ್ ತೊಗೊಳ್ಳೋಕ್ಕೆ ಇದು ಮಾಡಿದ್ರು. ಆಮೇಲೆ ಉಸ್ತುವಾರಿ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಯಾಕಂತಂದರೆ ಲಾಸ್ಟ್ ವೀಕು ನಿಮ್ಗೆ ಗೊತ್ತಿರೋಂಗೇ ವಿನಯೋ ಟೀಮ್ಗೆ ನಾನು ಮೊದಲೇ ಹೇಳ್ದಂಗೆ ಕ್ಲಾಸ್ ತೊಗೊಂಡಿದ್ರು. ಖಂಡಿತವಾಗ್ಲೂ ಈ ಒಂದು ವಾರ ಸಂಗೀತ ತನಿಷಾ ಮತ್ತು ಕಾರ್ತಿಕ್ ಅವರು ಮತ್ತು ಇನ್ಕ್ಲೂಡಿಂಗ್ ವರ್ತೂರ್ ಅವರು ಕೂಡ ಕೆಲವೊಂದು ಟೈಮಲ್ಲಿ ಇನ್ಫ್ಲುಯೆನ್ಸ್ ಕೂಡ ಮಾಡ್ತಾಯಿದ್ರು ಪ್ರತಾಪ್ ಅವರಿಗೆ. ಮತ್ತು ಇಂಡೈರೆಕ್ಟಾಗಿ ಕೆಲವ್ರನ್ನ ಸೇವ್ ಮಾಡಿ ಅಂತ ಭಾಗ್ಯಶ್ರೀ ಅವ್ರ ಕಡೆಯಿಂದ ಎಲ್ಲ ಇಂಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ ಮಾಡ್ತಾಯಿದ್ರು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇನ್ನೊಂದು ಮುಖ್ಯವಾಗಿ ಏನಂತಂದರೆ ವರ್ತೂರ್ ಅವರು ಪ್ರತಾಪ್ಗೆ ಮತ್ತೆ ಗೂಬೆ ಅಂತ ಕರೆದಿದ್ರು. ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗ್ಬೋದು. ಸೊ ಇದು ಬಿಟ್ಟು ಇನ್ನೂ ಸುಮಾರು ವಿಚಾರಗಳಿದ್ದಾವೆ. ಸೊ ಅದ್ರ ಬಗ್ಗೆ ಪ್ರೋಮೋ ಏನಾದರೂ ಬಿಟ್ಟು ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ ಈ ಎರಡು ಮೂರು ವಿಷಯಗಳ ಬಗ್ಗೆ ಅಂತೂ ಖಂಡಿತವಾಗ್ಲೂ ಮಾತಾಡಲೇಬೇಕು. ಮುಖ್ಯವಾಗಿ ಹೇಳಬೇಕು ಅಂತ ಅವರ ಒಂದು ಟೀಮ್ ಅವರೇನೇ ಪ್ರತಾಪ್ಗೆ ಏನು ಟಾರ್ಗೆಟ್ ಮಾಡೋಕ್ಕೆ ನೋಡಿದ್ರು. ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ಡಿಸ್ಕಷನ್ ನಡೆದೇ ನಡೆಯುತ್ತೆ. ಆಮೇಲೆ ಈ ವಾರದಲ್ಲಿ ಮೇ ಬಿ ಪ್ರತಾಪ್ ಅವರಿಗೆ ಒಂದು ಚಪ್ಪಾಳೆ ಸಿಗ್ಬೋದು ಅಂತ ನಾನು ಅನ್ಕೊತೀನಿ, ಕಿಚನ ಚಪ್ಪಾಳೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋದಲ್ಲಿಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.